ಇದು ಸಂಬಂಧಗಳ ನಡುವಿನ ಸ್ಪರ್ಧೆ ಅಲ್ಲ ಇತರ ಪಕ್ಷದ ಅಭ್ಯರ್ಥಿ ವಿರುದ್ಧ ನನ್ನ ಹೋರಾಟ ಕುಮಾರ್ ವಿರುದ್ಧ ಸ್ಪರ್ಧಿಸಲು ತಂದೆ ಹೇಳಿದ್ರು ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಒಂದ್ ಕಡೆ ಫ್ಯಾಮಿಲಿ ಮ್ಯಾಟರ್ ಅಡ್ಡ ತರಬೇಡಿ ಯಾವ ಕಾರಣಕ್ಕೂ ನಾನು ನನ್ನ ಸಹೋದರನ ಪದ ಬಳಸಬೇಡಿ ನಾನೊಬ್ಬ ಎದುರಾಳಿ ಪಕ್ಷದ ಅಭ್ಯರ್ಥಿ ವಿರುದ್ಧ ಸ್ಪರ್ಧಿಸ್ತೀನಿ ಅಂತ ಹೇಳುವಂತ ಮಧು ಬಂಗಾರಪ್ಪ ಏಕಾಏಕಿ ನಮ್ಮ ತಂದೆಯವರೇ ಹೇಳಿದರು ಕುಮಾರ್ ವಿರುದ್ಧ ನೀನು ಎಲೆಕ್ಷನಿಗೆ ನಿಲ್ಲು ಅವ್ರ ಆಸೆಯನ್ನು ಈಡೇರ್ಸಕ್ ನಾನು ನಿಂತಿದ್ದೀನಿ ಕಳೆದ ಬಾರಿ ಅದು ಸಾಕಾರ ಆಗಿರಲಿಲ್ಲ ಈ ಸಲ ಗೆದ್ದುಬಿಟ್ಟು ಸಾಕಾರಗೊಳಿಸ್ತೀನಿ ನಮ್ಮ ತಂದೆ ಆಸೆನ ಅಂತ ಮತ್ತೆ ಗೆದ್ದಿದ್ರು ಒಂದ್ಸಲ ಸೋತಿದ್ರು ಗೆದ್ದಿದ್ರು ಸಾಕಾರ ಆಗಿದೆಯಲ್ಲ ಈ ಸಲ ಕೂಡ ಅದನ್ನೇ ಮಾಡಬೇಕು ಅಂತ ಅಪ್ಪನ ಆಸೆ ಇದು ಅಂತ ಎದುರಾಳಿಯಾಗಿ ಸ್ಪರ್ಧಿಸ್ತಾ ಗೆಲ್ಬೇಕ ಆಸೆ ಇರಬಹುದು ಜನರ ಆಸೆ ನೋಡ್ಬೇಕಲ್ಲ ಹೌದು ಮತದಾರ ಆಸೆ ಯಾಕೆಂದ್ರೆ ಬಂಗಾರಪ್ಪ ಬಂಗಾರಪ್ಪ ಹೌದು ಹೌದು ಹಾಲಪ್ಪ ಅಲ್ವಾ ಕುಮಾರ್ ಬಂಗಾರಪ್ಪನವ್ರಿಗೆ ಮಧು ಬಂಗಾರಪ್ಪ ಮೇಲೆ ಆಸೆ ಇತ್ತು ಆಲಿ ಎಲ್ ಎ ಕುಮಾರ್ ಬಂಗಾರಪ್ಪ ಮಧು ಬಂಗಾರ ಅವರಿಬ್ರು ಬಿಜೆಪಿ ಬಂದಾಗ ಬಿಜೆಪಿ ಟಿಕೆಟ್ ನ ಮದ ಕೊಡ್ಸಾರೆ ಕುಮಾರ್ ಕೊಡ್ಸಲ್ಲ ಹೌದು ಸಿಟ್ಟಿಗೆ ಕುಮಾರ್ ವಾಪಸ್ ಕುಮಾರ್ ಬಂಗಾರಪ್ಪ ಕಾಂಗ್ರೆಸ್ ಕಾಂಗ್ರೆಸ್ಗೋಗಿ ನಿಂತು ಸೋಲಿಸ್ತಾರೆ ನಿಜ ಬರ್ತಾರೆ ಎರಡ್ ಸಾವಿರದ ಎಂಟರಲ್ಲಿ ಮಧು ಮತ್ತೆ ಕುಮಾರ್ ಇಬ್ರು ಕೂಡ ಆರೋಪ ಸೋಲಿಸ್ತಾರೆ ಹೌದು ಪಟೇಲ್ ಅದಾದ್ಮೇಲೆ ಹದ್ಮೂರಲ್ಲಿ ಜೆಡಿಎಸ್ ಗೆಲ್ತಾರೆ ಹೌದು ಈ ಜೆಡಿಎಸ್ ಬಿಟ್ಟು ಕಾಂಗ್ರೆಸ್ ಅಲ್ಲಿ ಇದಾರೆ ಹೌದು ಅಪ್ಪನ ಆಸೆ ಅಂತ ಅಲ್ಲೇ ಜನ ಗೆಲ್ಸವ್ರಲ್ಲಿ ಹೌದು ಆದ್ರೂ ಅದ್ರಲ್ಲೂ ಕಾಂಪಿಟೇಷನ್ ಸಲ ಎದುರು ಮದ್ರು ಆಗೋ ಎರಡ್ ಸಲ ಕುಮಾರ್ ಗೆದ್ದವ್ರು ಒಂದೇ ಸಲ ಮದ್ ಗೆದ್ದಿರೋದು ಒಂದ್ಸಲ ಇಬ್ರು ಸೋದ್ಬಿಟ್ಟವ್ರಲ್ವಾ ಅಲಪನ ವಿರುದ್ಧ ಹೀಗಾಗಿ ನಮ್ಮ ಮನೆಯ ಜಮೀನಿಗೆ ಬೇಕಾದ್ರೆ ಕೋಟಲ್ ನಮ್ದು ಕಿತ್ತಾಡಬಹುದು ಹೌದು ಓಟ ಜನ ಹೌದು ಮತದಾರ ಪ್ರಭುಗಳು ಹೌದು ಜನಾದೇಶ ಹ್ಮ್ ಅಲ್ಲಿ ಎರಡ್ ಲಕ್ಷ ಜನ ಅವ್ರಲ್ಲ ಅವ್ರ ಎಲ್ರೂ ಆಶೀರ್ವಾದ ಸಿಗ್ಬೇಕು ಯಾರು ಜಾಸ್ತಿ ಸಿಗುತ್ತೆ ಆಗುತ್ತೆ ಅಷ್ಟೇ ಐದು ವರ್ಷ ಅದ್ರಲ್ಲಿ ಕಾಂಪಿಟೇಷನ್ ನಾನೇ ಜಾಸ್ತಿ ಗೆದ್ದೆ ಅವನ ವಿರುದ್ಧ ಅನ್ನೋದು ಆಗ್ಬೇಕಂತ ಕುಮಾರ್ ಬಂಗಾರಪ್ಪ ತಂದೆ ಒಂದಷ್ಟು ಆದ ಒಟ್ಕೊಂಡವ್ರೆ ನಿಜ ಮಧು ಬಂಗಾರಪ್ಪ ನೆಗೆಟಿವ್ ಅಂದ್ರೆ ಗೆದ್ರೆ ಸೋತ್ರೆ ಕ್ಷೇತ್ರದಲ್ಲಿರಲ್ಲ ಅನ್ನೋದೊಂದು ದೊಡ್ಡ ಸಮಸ್ಯೆ ಅವರಿಗೆ ಬೇರೆ ಏನಿಲ್ಲ ಹೌದು ಒಳ್ಳೆ ಪಾಪ ಹೃದಯದಿಂದ ಹೌದು ನಿಜ ಶಾಸಕ ಆಗಿ ಅಧಿಕಾರಿಗಳಿಗೆ ಬೈಕ್ ಕಂಡು ಅಧಿಕಾರಿ ವರ್ಗ ಯಗನೇಶ್ ಕುಮಾರ್ ಬಂಗಾರಪ್ಪ ಕುಮಾರ್ ಬಂಗಾರಪ್ಪನವ್ರಿಗೆ ಜನಗಳ ಪರವಾಗಿದ್ದಾರೆ ಹೌದು ಅಧಿಕಾರಿಗಳಿಗೆ ಬಾಯಿಗೆ ಬಂದ ಬೈಕ್ ಕಂಡು ಕೆಲಸ ಮಾಡಿಸ್ತಾರೆ ಆದ್ರೆ ಮತದಾರ ಹೃದಯದಲ್ಲಿ ಐ ನಮ್ ಶಾಸಕರು ಹೆಂಗ ಸ್ಟ್ರಾಂಗು ಅಂತ ಇದೆ ನಡೀತವಲ್ಲ ಮಧುಗೂ ಇದೆ ಮಧು ಬಂಗಾರಪ್ಪಗೂ ಕೂಡ ಈ ಬಗರ್ ಹುಕುಮ್ ಹಕ್ಕುಪತ್ರದ ವಿಚಾರದಲ್ಲಿ ಕೆಲವರು ಫೋಟೋ ಇಟ್ಕೊಂಡ್ ಪೂಜೆನ ಮಾಡ್ತಾರೆ ಹಾಗಾಗಿ ಈ ಬಾರಿ ಜನ ಡಿಸೈಡ್ ಮಾಡ್ಬೇಕು ಏನಾಗುತ್ತೆ ವೀಕ್ಷಕರ ನಿಮ್ ಪ್ರಕಾರ ಸೊರಬ ವಿಧಾನಸಭಾ ಕ್ಷೇತ್ರದ ಮತದಾರ ನೀವಾಗಿದ್ದಲ್ಲಿ ನಿಮ್ಮ ಕ್ಷೇತ್ರದ ಶಾಸಕರು ಯಾರಾಗ್ಬೇಕಂತ ಕಾಮೆಂಟ್ ಮಾಡಿ ಕೇವಲ ಇವ್ರಿಬ್ರೆ ಅಲ್ಲ ಜೆಡಿಎಸ್ ಇಂದ ಬಾಸೋರ್ ಚಂದ್ರೇಗೌಡ ಕೂಡ ಇದಾರೆ ನೀವ್ ಡಿಸೈಡ್ ಪ್ರಮುಖ ಪಕ್ಷಗಳ ಬಾಸೂರ್ ಚಂದ್ರೇಗೌಡ್ರು ನೈನ್ಟೀನ್ ಫೋರ್ ಅಲ್ಲಿ ಬಂಗಾರಪ್ಪ ವಿರುದ್ಧ ಸ್ಪರ್ಧೆ ಮಾಡಿ ಅಪ್ ಅದು ಇಂಡಿಪೆಂಡೆಂಟ್ ಆಗಿ ಇಪ್ಪತ್ತೇಳು ಸಾವಿರ ಮೂವತ್ ಸಾವಿರ ಬಾಸೋರ್ ಚಂದ್ರೇಗೌಡ್ರು ಕರೆಕ್ಟ್ ಆಗಿ ಕ್ಷೇತ್ರ ಸುತ್ತಾಡ್ಕೊಂಡೋಗಿ ನಿಂತ್ಕೊಂಡ್ರೆ ಟ್ರಯಂಗಲ್ ಕ್ಷೇತ್ರ ನಿಲ್ಸ್ಕೋತಾರೆ ಹೌದು ಅದಕ್ಕೆ ಯಾಕೆಂದ್ರೆ ನಮ್ಮ ತಂದೆಯ ಆಸೆ ಅಂತ ನಾನು ಗೆಲ್ಲಬೇಕು ಅನ್ನೋದು ಇವರು ಜನರ ಆಸೆ ಏನೋ ನಾನು ಕ್ಷೇತ್ರಕ್ಕೆ ಏನೋ ಮಾಡಬೇಕು ಕರೆಕ್ಟ್ ರಿಯಾಲಿಟಿ ನೋಡಿ ಯಾಕಂದ್ರೆ ಕ್ಷೇತ್ರ ಯಾರ ಸ್ವತ್ತು ಅಲ್ಲ ಆ ಜನಕ್ಕೆ ಏನ್ ಬೇಕು ಅನ್ನೋ ಶಾಸಕ ಆಗ್ಬೇಕೆ ಹೊರತು ಯಾರ್ದೋ ಆಸೆಗೆ ಯಾರ್ದೋ ಬೈಕೆಗೆ ಯಾರ್ದೋ ಇದಕ್ಕೆ ಶಾಸಕ ಆಗ್ಬೇಕು ಅನ್ನೋದ್ರ ಅರ್ಥ ಹೌದು ಬಂಗಾರಪ್ಪನವರು ಕೂಡ ಅದನ್ನ ಒಪ್ಪಲ್ಲ ಹೌದು ಒಂದ್ ಸಮುದಾಯದಲ್ಲಿ ಇಟ್ಕೊಂಡು ಸಿಎಂ ಆಗ್ಬಿಟ್ಟು ಆ ಮಟ್ಟಿಗೆ ಇದಾರಲ್ಲ ಆ ಶೈಲಿ ಹೌದು ಅದೇ ಜನ ಈಗ ಬಂಗಾರಪ್ಪ ಸ್ಟೈಲೇ ಬೇರೆ ನಿಜ ಅಲ್ವಾ ಈ ಬಂಗಾರಪ್ಪಸ್ವಿ ಸ್ವರಬಾ ವಿಧಾನಸಭಾ ಕ್ಷೇತ್ರದ ಮತದಾರ ನೀವಾಗಿದ್ದಲ್ಲ ನಿಮ್ಮ ಕ್ಷೇತ್ರದ ಶಾಸಕರು ತಿಳಿಸಿ ಚುನಾವಣೆ ಇನ್ನು ಕೆಲವೇ ದಿನಗಳು ಹತ್ತನೇ ತಾರೀಕು ಮತದಾನ ಹದ್ಮೂರಕ್ಕೆ ಫಲಿತಾಂಶ ಮೇ ತಿಂಗಳಲ್ಲಿ ಯಾವ ಸರ್ಕಾರ ಅಧಿಕಾರಕ್ಕೆ ಬರಬೇಕು ಯಾರು ಸಿಎಂ ತಿಳಿಸಿ ಪ್ರತಿ ವಿಡಿಯೋ ಕೊನೆಯಲ್ಲಿ ನಮ್ದೊಂದು ಮನವಿ ಇರುತ್ತೆ ಯೋಗ್ಯರ್ನ ಆಯ್ಕೆ ಮಾಡಿ ಅಯೋಗ್ಯರ ಆಯ್ಕೆ ಮಾಡಕ್ ಹೋಗ್ಬೇಡಿ ಹಣ ಜಾತಿ ಧರ್ಮ ಪಕ್ಷ ನೋಡ್ಬೇಡಿ ಯಾರು ಎಂ ಎಲ್ ಎ ಆಗಿ ನಿಮ್ ಕ್ಷೇತ್ರದಲ್ಲಿ ನಿಮ್ ಕೆಲಸಗಳನ್ನ ಮಾಡ್ತಾರೆ ಯಾರು ನಿಮ್ ಜೊತೆ ಇರ್ತಾರೆ ಯಾರು ಜನ ಶಾಸಕರಾಗಿ ಕೆಲಸ ಮಾಡ್ಲಿಕ್ಕೆ ಯೋಗ್ಯರು ಯಾರು ಶಾಸಕರಾಗಿ ಶೋಕಿ ಮಾಡ್ತಾರೋ ಅವ್ರಿಗೆ ಹಾಕ್ಬೇಡಿ ಯಾರು ಶಾಸಕರಾಗಿ ಸೇವೆ ಮಾಡ್ತಾರೆ ಅವ್ರಿಗೆ ಹಾಕಿ ಸೇವಕರಿಗೆ ಓಟ್ ಹಾಕಿ ಸೇವಕರನ್ನ ಶಾಸಕರನ್ನಾಗಿ ಮಾಡಿ ಶೋಕಿ ಮಾಡೋರ್ಗೆ ಓಟ್ ಹಾಕ್ಬೇಡಿ ಹೌದು ಧನ್ಯವಾದ ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ